ಈಗಿನ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಗೋಪಾಲ್ ರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ನಾನು ಮತ್ತು ಕೆಜಿಎಫ್ ಶಾಸಕಿ ಆಗಿರ್ತಕ್ಕಂಥ ಶ್ರೀಮತಿ ರೂಪ್ಕಲ್ ಅಶಿದವರು ಕೂಡ ಹಾಜರಿದ್ದು ಗೌರವಾನ್ವಿತ ಎಲ್ಲ ಸದಸ್ಯರು ಕೂಡ ಸಭೆಯಲ್ಲಿ ಹಾಜರಿದ್ದರು. ಈ ಬಗ್ಗೆ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಇದರಲ್ಲಿ ಪ್ರಮುಖವಾದ ವಿಚಾರ ಏನಪ್ಪ ಅಂದರೆ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎರಡು ಪ್ರತ್ಯೇಕವಾಗಿ ಮಾಡುವಂಥ ಪ್ರಸ್ತಾವನೆಯನ್ನು ಬಂತು. ಈ ವಿಚಾರವಾಗಿ ಹಿಂದೆ ನಗರಾಭಿವೃದ್ಧಿ ಇಲಾಖೆಯ ಯೋಜನಾ ನಿರ್ದೇಶಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರು, ಕಮಿಷನರ್ ಆಗಿರ್ತಕ್ಕಂಥ ಚಲಪತಿಯವರು, ನಾನು ಮತ್ತು ಶಾಸಕರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿ ಈ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿದ್ವು. ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಬಂಗಾರಪೇಟೆ ಪ್ರಾಧಿಕಾರ, ಕೆಜಿಎಫ್ ಪ್ರಾಧಿಕಾರ ಮಾಡೋದರಿಂದ ಯಾವ್ಯಾವ ಕ್ಷೇತ್ರಕ್ಕೆ ಏನು ಲಾಭ ನಷ್ಟ ಲೆಕ್ಕಾಚಾರಗಳನ್ನು ಮಾತಾಡಿದಾಗ ಇವತ್ತು ಇದೇನಾಗಿದೆ, ಕೆಜಿಎಫಲ್ಲಿ ಮಾತ್ರ ಇದ್ದರೆ ಕೆಜಿಎಫಲ್ಲಿ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇವತ್ತು ಕೆಜಿಎಫ್ ನಗರ, ಕೆಜಿಎಫ್ ಏನು ನಗರ ವ್ಯಾಪ್ತಿ ಇದೆ ಅಲ್ಲಿಂದ 5 ಕಿಲೋಮೀಟರ್ ಬರ್ತಕ್ಕಂಥ ಪ್ರದೇಶಗಳನ್ನು ಜೊತೆಗೆ ಈ ಅಭಿವೃದ್ಧಿ ಆಗಿರತಕ್ಕಂಥ ಹೋಬಳಿ ಹೆಡ್ ಕ್ವಾರ್ಟರ್ಗಳು, ಉದಾಹರಣೆಗೆ ಬೇತಮಂಗಲ, ಕ್ಯಾಸಂಬಳ್ಳಿ, ಸುಂಡ್ರಪಾಳ್ಯ, ಈ ನಗರಗಳನ್ನು ಹೊರತಗೊಂಡ್ರೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಒಂದು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದರೆ ಬೋತಜ್ಞ ಆಗಿರ್ತಕ್ಕ ಎಲ್ಲರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಕೊಡಲಿಕ್ಕೆ, ಅವರಿಗೆ ವಿಶೇಷವಾಗಿ ಸೌಲಭ್ಯಗಳನ್ನು ಕೊಟ್ಟು ಆಡಳಿತವಂತವನ್ನು ಒಂದು ಕಡೆ ಕ್ರೋಢೀಕರಣ ಮಾಡಿ ವಿವಿಧ ಯೋಜನೆಗಳ ಅಡಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಅದೇ ರೀತಿ ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ ಆದರೆ ಬಂಗಾರಪೇಟೆ ಬರ್ತಕ್ಕಂಥ ವ್ಯಾಪ್ತಿ ಬರತಕ್ಕಂಥ ನಗರ ವ್ಯಾಪ್ತಿಯಿಂದ 5 ಕಿಲೋಮೀಟರ್, ಹೋಬಳಿ ಕೂಡ ಆಗಿರ್ತಕ್ಕಂಥ ಬೂದಿಕೋಟೆ, ಕಾಮಸಮುದ್ರ ತಲಾ 1 ಕಿಲೋಮೀಟರ್, ಈ ವ್ಯಾಪ್ತಿಗಳನ್ನು ಗುರುತು ಮಾಡೋದರಿಂದ ಆ ಭಾಗದ ಜನರಿಗೆ ಅಲ್ಲೇ ಸೇವೆ ಸಿಗ್ತದೆ. ಬಂಗಾರಪೇಟೆ ವ್ಯಾಪ್ತಿ ಜನರು ಕೆಜಿಎಫ್ ಬರುವಂಥ ಅಗತ್ಯ ಇರೋದಿಲ್ಲ, ಅವ್ರಿಗೆ ಆ ಭಾಗದಲ್ಲೇ ಸೇವೆ ಸಿಗ್ತದೆ. ಹಾಗಾಗಿ ಬಂಗಾರಪೇಟೆ ಕೆಜಿಎಫ್ ಎರಡೂ ಭಾಗಗಳಿಗೆ ಒಳ್ಳೆಯದಾಗ್ತದೆ. ಆ ಉದ್ದೇಶದಿಂದ ಇವೆಲ್ಲ ಲೆಕ್ಕಾಚಾರವನ್ನು ಗಮನಿಸಿ ಇವತ್ತು ನಾವು ಬಂಗಾರಪೇಟೆಯನ್ನು ಪ್ರತ್ಯೇಕವಾಗಿ ಬುಡ ಮಾಡಬೇಕು. ಬಂಗಾರಪೇಟೆ ಅಭಿವೃದ್ಧಿ ಪ್ರಾಧಿಕಾರ, ಬಂಗಾರಪೇಟೆ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಇದು ಆ್ಯಸ್ ಯೂಶುವಲ್ ಆಗಿ ಈ ಕೆಜಿಎಫ್ ಅಥಾರಿಟಿ ಹಂಗೆ ಉಳಿತದೆ. ಭಾಳ ಜನ ಕನ್ಫ್ಯೂಸ್ ಇದೆ, ಇಲ್ಲಿ ಇದನ್ನು ಮುಚ್ಚಲು ತಗೊಂಡೋಗ್ತಾರೇನೋ ಅಂತ. ಖಂಡಿತ ಇಲ್ಲ, ಕೆಜಿಎಫ್ ನಗರ ಪ್ರಾಧಿಕಾರ ಇಲ್ಲೇ ಉಳಿತದೆ, ಇನ್ನು ಸ್ಟ್ರೆಂಥನ್ ಆಗ್ತದೆ. ಈಗ ಅಭಿವೃದ್ಧಿ ಪ್ರಾಧಿಕಾರದಿಂದ ಇರ್ತಕ್ಕ ಜಾಗದಲ್ಲಿ ಇವತ್ತು ಕಾಂಪ್ಲೆಕ್ಸ್ ಕಟ್ಟೋದಕ್ಕೆ ಕಜೆ ಕೊಟ್ಟಿದ್ದಾರೆ. ಅನೇಕ ಭಾಗಗಳಲ್ಲಿ ಬಡಾವಣೆ ಮಾಡ್ತಕ್ಕಂಥದ್ದು, ಬೇತಮಂಗಲ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಕ್ಯಾಸಂಬಳ್ಳಿ ಭಾಗ ಅಭಿವೃದ್ಧಿ ಮಾಡ್ತಕ್ಕಂಥದ್ದು, ಮತ್ತು ಇವೆಲ್ಲ ಸಮಗ್ರವಾಗಿ ಸುಂಡ್ರಪಾಳ್ಯ ಮತ್ತು ಅಪ್ ಟು ರಾಜ್ಪೇಟೆ ತನಕ ಏನಿವತ್ತು APMC ಮಾರ್ಕೆಟ್ ಆಗ್ತಾ ಇದೆ, ಅವೆಲ್ಲವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಇದಕ್ಕೆ ಪ್ರತ್ಯೇಕವಾಗಿ ಬೇಕು ಅಂತೇಳಿ ಈ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಹಾಗೆಯೇ ಉಳಿಸ್ತೇವೆ. ಯಾವುದೇ ಕಾರಣಕ್ಕೆ ಕೂಡ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರ ಎಲ್ಲೂ ಹೋಗೋದಿಲ್ಲ. ನಾವು ಬಂಗಾರಪೇಟೆ ಅಭಿವೃದ್ಧಿ ದೃಷ್ಟಿಯಿಂದ ಬಂಗಾರಪೇಟೆಯಲ್ಲಿ ಬುಡ ಬಂಗಾರಪೇಟೆ ಅರ್ಬನ್ ಅಥಾರಿಟಿಯನ್ನು ಮಾಡ್ತಾ ಇದ್ದೀವಿ. ಇದರಿಂದ ಸಾರ್ವಜನಿಕರಿಗೆ ಅನುಕೂಲನೇ ಹೊರತು ಅನಾನುಕೂಲ ಯಾವುದೂ ಇಲ್ಲ. ಈ ಬಗ್ಗೆ ಒಂದು ಸಂಸ್ಥೆ ಯಾವುದೋ ಒಂದು ಇಂಡಿಯನ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ BJPಯ ಕೆಲವು ಗೌರವಾನ್ವಿತ ಸುರೇಶ್ ಬಾಬುರವರು ಕೂಡ ಪ್ರತ್ಯೇಕ ಮಾಡಬಾರ್ದು ಅಂತ ಹೇಳಿ ಪತ್ರವನ್ನು ಕೊಟ್ಟಿದ್ದಾರೆ. ಆದರೆ ಆ ಬಗ್ಗೆ ಕೂಡ ಚರ್ಚೆ ಮಾಡಿದ್ವಿ ಸಭೆಯಲ್ಲಿ. ಚರ್ಚೆಯಲ್ಲಿ ಸಭೆ ಮಾಡಿದಾಗ ಒಮ್ಮತ ಅಭಿಪ್ರಾಯ ಏನಪ್ಪ ಅಂದರೆ ಕೆಜಿಎಫಲ್ಲಿ ಇಲ್ಲೇ ಕಚೇರಿ ಉಳ್ಕೊಳ್ಳುತ್ತೆ, ಈ ಭಾಗವನ್ನು ಇನ್ನಷ್ಟು ಸ್ಟ್ರೆಂದನಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರಿ ಆಗ್ತದೆ. ಜೊತೆಗೆ ಇವತ್ತು ಕ್ಯಾಸಮಳ್ಳ ಬೇತ್ಮಗಳವನ್ನು ಹೊಸದಾಗಿ ಸೇರಿಸ್ಕೊಳ್ಳೋದ್ರಿಂದ ಕೆಜಿಎಫ್ಗೆ ಈ ನಗರ ವ್ಯಾಪ್ತಿಯಿಂದ 5 ಕಿಲೋಮೀಟರ್ ವ್ಯಾಪ್ತಿ ಸೇರಿಸ್ಕೊಳ್ಳೋದ್ರಿಂದ ಬಹುಶಃ ಕೆಜಿಎಫ್ ನಗರಾಭಿವೃದ್ಧಿ ಅದಕ್ಕೆ ಹೆಚ್ಚು ಹೆಚ್ಚು ಆದಾಯ ಬರ್ತಕ್ಕಂಥದ್ದು, ಹೆಚ್ಚು ಚಟುವಟಿಕೆಗಳು ಇವೆಲ್ಲ. ಮತ್ತು ಈ ಒಂದು ವಿಶೇಷವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ವ್ಯಾಪ್ತಿಗೆ
294 ಮಾಡ್ತಕ್ಕಂಥ ಟೌನ್ಶಿಪ್ ಕೂಡ ಒಳಬಿಡೋದ್ರಿಂದ ಬಹುಶಃ ಜಾಗ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇವತ್ತು ಕೆ ಜಿ ಎಫನ್ನು ಇಲ್ಲೇ ಉಳಿಸಿ ಬಂಗಾರಪೇಟೆಯಲ್ಲಿ ಪ್ರತ್ಯೇಕವಾಗಿ ಬುಡವನ್ನು ಮಾಡೋದಕ್ಕೆ ಹೊರಟಿದ್ದೇವೆ. On all Voltas brand iTeams AC, refrigerator, washing machine and other iTeams only at Voltas brand showroom at Parandehalli. For all NCERT, CBSE textbooks, guides, PUC, ITI, BE textbooks, guides and classmate notes and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.